ರಾಜಕಾರಣಿಗಳಾಗಿ ಬರಲಿ ಉತ್ತರ ಕೊಡ್ತೇವೆ ಅಂತಂದ್ರೆ ಹಾಗಾದ್ರೆ ಅರ್ಥ ಏನು? ಈ ಎಲ್ಲ ನಿಟ್ಟುಗಳಿಗೆ ಮೂಲ ಕಾರಣ ಅಂತ ಹೇಳ್ತಾ ಇದ್ದಾರೆ, ಅವರೇ ಅದನ್ನು ಪೋಷಿಸ್ತಾ ಇದ್ದಾರೆ. ಯಾವ ಜಾತಿ ವ್ಯವಸ್ಥೆಯನ್ನು ಈ ಎಲ್ಲ ನಿಷ್ಠಗಳಿಗೆ ಮೂಲ ಕಾರಣ ಅಂತ ಹೇಳ್ತಾ ಇದ್ದಾರೆ, ಅವರೇ ಅದನ್ನು ಪೋಷಿಸ್ತಾ ಇದ್ದಾರೆ. ಒಂದೆಡೆ ನಾವು ಜಾತಿ ಅದಿದ್ದರು ಅಂತ ಹೇಳೋದು, ಇನ್ನೊಂದೆಡೆ ಅದನ್ನೇ ಎಲ್ಲ ವರ್ಗ ವಲಯದಲ್ಲಿ ಕೂಡ ಪೋಷಿಸ್ತಾ ಇರುವಂತಹದ್ದು. ನಾವೇನು ಯಾರನ್ನು ಕರೆದು ನೋಡಿ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಲಿಲ್ಲ. ಲೋಕದ ವ್ಯವಸ್ಥೆ ನಮ್ಮಲ್ಲಿ ಬಂದು ಕೇಳಿತು, ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಹೇಗೆ? ಜಾತಿದಿಂದ ನಾವು ಹೇಳ್ಕೋತಾ ಇದ್ದೇವೆ, ಮತ್ತೆ ಪುನಃ ಇಲ್ಲಿ ಜಾತಿ ಪಂಗಡಗಳ ಲೆಕ್ಕಾಚಾರ ಯಾಕೆ ಅರ್ಥ ಆಗಿಲ್ಲ ಅಂತ ನಾವು ಹೇಳಿದ್ವಿ. ಇದು ತಪ್ಪಂತೆ. ಪುಡಿ ರಾಜಕಾರಣ ಮಾಡ್ತಾ ಇದ್ದಾರೆ. ಹಾಗಾದರೆ ಪ್ರಜಾಪ್ರಭುತ್ವ ರಾಷ್ಟ್ರ ಹೌದೋ ಅಲ್ಲೋ? ಇದು ಒಂದು ಹೇಳಿ, ಇದು ಪ್ರಜಾಪ್ರಭುತ್ವದ ರಾಷ್ಟ್ರ ಹೌದೋ ಅಲ್ಲೋ? ಹೌದು ಅಂತಂದದ್ದಾದರೆ ಯಾರಿಗೂ, ಮಠಾಧಿಪತಿಗಳಿಗೆಲ್ಲ, ಕಾವಿಟ್ಟವರಿಗೆಲ್ಲ, ಸಾಮಾನ್ಯ ಒಬ್ಬ ಪ್ರಜೆಗೂ ಕೂಡ ಮಾತನಾಡಲಿಕ್ಕೆ ಹಕ್ಕಿದೆ. ಸಾಮಾನ್ಯ ಒಬ್ಬ ಪ್ರಜೆಗೂ ಕೂಡ ತನ್ನ ಅಭಿಪ್ರಾಯವನ್ನು ಮುಂದಿಡುವಂತಹ ಹಕ್ಕು ಅವನಿಗಿದೆ. ಹಾಗಿರುವಾಗ ಕಾವಿ ತೆಗೆದಿಟ್ಟು ರಾಜಕಾರಣಿಗಳಾಗಿ ಬರಲಿ ಉತ್ತರ ಕೊಡ್ತೇವೆ ಅಂತಂದರೆ ಹಾಗಾದ್ರೆ ಅರ್ಥ ಏನು? ಸಮಾಜದಲ್ಲಿ ಮಾತಾಡುವ ಹಕ್ಕಿರುವಂತಹದ್ದು ಕೇವಲ ರಾಜಕಾರಣಿಗಳಿಗೆ ಮಾತ್ರ, ಪ್ರಜೆಗಳಿಗೂ ಇಲ್ಲ, ಪ್ರಜೆಗಳಿಗೂ ಇಲ್ಲ. ಯಾರಿಗಿದೆ? ಕೇವಲ ರಾಜಕಾರಣಿಗಳಿಗೆ ಮಾತ್ರ. ಹೇಳಿ ಹಾಗೆ ಹೇಳಿ ಹಾಗಾದರೆ ಇವತ್ತು ಪ್ರಜಾಪ್ರಭುತ್ವ ಸತ್ತು ಹೋಯಿತು, ಇವತ್ತು ಇರೋದು ಕೇವಲ ರಾಜಕಾರಣಿಗಳ ರಾಜ್ಯ ಅಂತ ಹೇಳಿಬಿಡಲಿ. ಹಾಗಾದರೆ ಪ್ರಜಾಪ್ರಭುತ್ವ ಇಲ್ಲ, ಇದು ರಾಜಕಾರಣವೇ ಇದೆ ಅಂತ ಹೇಳಿ. ಅದೆಲ್ಲ ಅಂತ ಆದದ್ದಾದರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪೀಡಾಧಿಪತಿಗಳಿಗಲ್ಲ, ಸಾಮಾನ್ಯ ಒಬ್ಬ ಪ್ರಜೆಗೂ ಕೂಡ ತನ್ನ ಅಭಿಪ್ರಾಯ ಏನು ಅನ್ನೋದನ್ನು ಸಮಾಜದಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಅವಕಾಶ ಬೇಕು. ನಾವು ಅಷ್ಟನ್ನೇ ನಾವು ಮಾಡಿದ್ದೇವೆ ಹೊರತು ಮತ್ತೊಂದು ಮಾಡಿಲ್ಲ. ಹಾಗಾಗಿ ನಾವು ಗಾಯತ್ರಿ ಮಂತ್ರದ ಮೂಲಕ ಪ್ರಾರ್ಥನೆ ಮಾಡ್ತಾ ಇರೋದು, ಯಾರು ಇಂತಹ ರಾಜಕಾರಣಿಗಳು ಯಾರಿದ್ದಾರೆ, ದೇವರೇ ಅವರಿಗೂ ಕೂಡ ಸದ್ಬುದ್ಧಿಯನ್ನು ಕೊಡು, ಅವರಿಗೂ ಸದ್ಬುದ್ಧಿಯನ್ನು ಕೊಡು ಅಂತ ನಾವು ಕೇಳ್ತಾ ಇದ್ದೇವೆ ಹೊರತು ಮತ್ತೊಂದಲ್ಲ. ಇವತ್ತು ಆ ರೀತಿ ನಮ್ಮ ಪಂಗಡದೊಳಗೂ ಕೂಡ ಯಾರಿಗಿಂತಹ ವೈಮನಸ್ಸುಗಳಿದ್ದಾವೆ ಆ ವೈಮನಸ್ಸುಗಳೆಲ್ಲ ದೂರಾಗಿ ಧಿಯೋ ಯೋನಃಪ್ರಚೋದಯ, ದೇವರೇ ನಮಗೆಲ್ಲರೂ ಕೂಡ ಒಳ್ಳೆಯ ಬುದ್ಧಿಯನ್ನು ಕೊಡು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈಗ ತಾನು ತಿಳಿಸಿದ್ದಂತೆ ಯಾವತ್ತೋ ಒಂದು ದಿವಸ ದೊಡ್ಡ ಒಂದು ಸಂಭ್ರಮ ಮಾಡಿ ಮುಗಿಸಿಬಿಟ್ಟೆವು ಇಲ್ಲ. ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ, ಕುರಿಯಾದನ್ನೆನ್ನವಾ ಕುರಿಯಾದ ಮೈತ್ರೋ ಬ್ರಾಹ್ಮಣ ಉಚ್ಚದೆ. ನಾವು ಬ್ರಾಹ್ಮಣರು ಅಂತ ಹೇಳಿಸ್ಕೊಳ್ಬೇಕು ಅಂತಿದ್ರೆ, ಹೇಳಿಕೊಳ್ಬೇಕು ಅಂತಿದ್ರೆ ನಮ್ಮಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.